ಭಾರಿ ಮಳೆ ಹಿನ್ನೆಲೆ ಕರ್ತವ್ಯಕ್ಕೆ ತೆರಳಿದಂತಹ ಇಬ್ಬರು ಮುಂಡ್ರಿಗಿ ತಾಲೂಕು ಠಾಣಾ ಪೊಲೀಸರು ನಾಪತ್ತೆಯಾಗಿದ್ದಾರೆ ಮುಂಡ್ರಿಗಿ ಪೊಲೀಸ್ ಠಾಣಾದ ಹತ್ತು ಜನ ಸಿಬ್ಬಂದಿ ಗಜೇಂದ್ರಗಢದಲ್ಲಿ ನಡೆದಂತಹ ಕಾಂಗ್ರೆಸ್ ಪ್ರತಿಭಟನೆ ಬಂದೋಬಸ್ತ್ಗೆ ತೆರಳಿದಂತಹ ಸಿಬ್ಬಂದಿಗಳು ಮುಂಡ್ರಗಿಗೆ ವಾಪಸ್ ಬರುವಾಗ ನಿನ್ನೆ ರಾತ್ರಿ ಭಾರಿ ಮಳೆ ಸುರಿಯುತ್ತಿತ್ತು ಕುಕನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ತೊಂಡಿಹಾಳ ಹಾಗೂ ಬಂಡಿಹಾಳ ಹತ್ತಿರದ ಅದೇ ಹಳ್ಳದಲ್ಲಿ ಬೈಕ್ ಮೂಲಕ ದಾಟಲು ಹೋದಾಗ ತೇಲಿ ಹೋಗಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಮುಂಡ್ರಗಿ ಠಾಣೆಯ ಸಿಬ್ಬಂದಿಗಳಾದ ಮಹೇಶ್ ವಕ್ರದ್ ಮತ್ತು ನಿಂಗಪ್ಪ ಹಲವಾಗಲಿ ನೀರಿನಲ್ಲಿ ತೇಲಿ ಹೋದವರು ಸದ್ಯಕ್ಕೆ ಪೊಲೀಸರು ಶೋಧನಾ ಕಾರ್ಯವನ್ನು ನಡೆಸಿದ್ದು ಅದರಲ್ಲಿ ನಿಂಗಪ್ಪ ದೇವಪ್ಪ ಹಲವಾಗಲಿ ಇಪ್ಪತ್ತೊಂಬತ್ತು ವರ್ಷ ಇವರು ಮೃತ ದೇಹ ದೊರಕಿದೆ ಇನ್ನೊಬ್ಬ ಮಹೇಶ್ ವಕ್ರದ್ ಅವರ ದೇಹದ ಹುಡುಕಾಟ ನಡೆದಿದ್ದು ಇನ್ನೂ ಪತ್ತೆಯಾಗಿರುವುದಿಲ್ಲ ಎಂದು ಮೂಲಗಳಿಂದ ತಿಳಿದು ಬಂದಿರುತ್ತದೆ ಸ್ಥಳಕ್ಕೆ ಎಸ್ಪಿ ಶಿವಪ್ರಕಾಶ್ ದೇವರಾಜು ಸ್ಥಳಕ್ಕೆ ಭೇಟಿ ನ್ನು ನೀಡಿ ಸ್ಥಳವನ್ನು ಪರಿಶೀಲನೆ ಮಾಡಿದರು ಚೆನ್ನೈಯ ಹಿರೇಮಠ ಟಿವಿ ಬಿಫೋರ್ ಕುಕನೂರು